ಹೇ ನಮಸ್ಕಾರ ಗೈಸ್, ನಾನು ನಿಮ್ಮ ಧರ್ಮ. ಗೈಸ್, ಆ್ಯಕ್ಚುಲಿ ರೀಸೆಂಟಾಗಿ ಸೆಕೆಂಡ್ ರೌಂಡ್ನ ಒಂದು ರಿಸಲ್ಟ್ ಬಿಟ್ಟರು. ರಿಸಲ್ಟಲ್ಲಿ ತುಂಬ ಜನ ಡಿಸಪಾಯಿಂಟ್ ಆದರು. ತುಂಬ ಜನ ಡಿಸಪಾಯಿಂಟ್ ಆಗಿದ್ದು ಹೇಗೆ ಗೊತ್ತಾಯಿತು ಅಂದರೆ, ತುಂಬ ಕಡೆ ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದೆ, ಅದರಲ್ಲಿ ಏನಾಕಿದ್ರು ಅಂದರೆ ನಾನು ಇಷ್ಟಪಟ್ಟಿದ್ದು ಕಾಲೇಜ್ ಸಿಕ್ಕಿಲ್ಲ. ಮತ್ತು ಸರ್ಟೇನ್ ಫ್ರೆಂಡ್ಸ್ ಹತ್ರನೂ ಕೇಳಿದೆ, ನಿನಗೆ ಸಿಗ್ತಾ ಕಾಲೇಜು, ನೀನು ಇಷ್ಟಪಟ್ಟಿದ್ದು ಅಂದರೆ ನನಗೆ ಯಾವ ಕಾಲೇಜಲ್ಲೂ ಅಲಾಟೇ ಆಗಿಲ್ಲ ಸೀಟು ಅನ್ನೋ ಥರ ಹೇಳ್ತಾಯಿದ್ರು. ಪ್ರಾಬ್ಲಮ್ ಏನು ಅಂದರೆ, ಅವರ ಒಂದು ರ್ಯಾಂಕ್ ಬಂದು ತುಂಬಾ ವೇರಿಯಂಟ್ ಆಗಿತ್ತು. ಅವರ ಒಂದು ರ್ಯಾಂಕ್ ವೇರಿಯಂಟ್ ಆಗಿದ್ದೊಂದಾಗಿದ್ರೆ ಇನ್ನೊಂದು ಕಡೆ ಆ ಒಂದು ರ್ಯಾಂಕು, ಆ ಒಂದು ಕಟ್ ಆಫ್ ರಿಲೇಟೆಡ್ ಬೇಕಾಗಿರುವಂಥ ಕಾಲೇಜ್ ಯಾವುದು ಇವರು ಅಪ್ಲೈ ಮಾಡಿರಲಿಲ್ಲ. ಅಪ್ಲೈ ಮಾಡಿರಲಿ ಅಂದರೆ ಪ್ರಿಯಾರಿಟಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಪ್ಲೈಯೇ ಮಾಡಿರಲಿಲ್ಲ. ನನಗೆ ಈ ಕಾಲೇಜ್ ದೂರ ಆಗುತ್ತೆ, ಈ ಕಾಲೇಜ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ರು ಬರೀ ಚೆನ್ನಾಗಿರೋ ಕಾಲೇಜೇ ಹಾಕಿ ಈ ಥರ ಒಂದು ಪ್ರಾಬ್ಲಮಿಂದ ಸಿಗದೆ ಅವರು ಕೊನೆಗೆ ಏನು ಹೇಳ್ತಾ ಇದ್ರು ಅಂದರೆ, ನನಗೆ ಯಾವ ಸೀಟು ಅಲಾಟ್ ಆಗೇ ಇಲ್ವಲ್ಲ, ಐ ಆಮ್ ಅನ್ಲಕ್ಕಿ ಅನ್ನೋ ಥರ ಈ ವಿಷಯಗಳೆಲ್ಲ ಹೇಳ್ತಾಯಿದ್ರು. ಬಟ್ ಪ್ರೊಸೀಜರ್ ವೈಸ್ ಹೇಗೆ ಹೋಗಬೇಕು, ಇನ್ನು ಸೆಕೆಂಡ್ ರೌಂಡ್ಗೆ ಹೋಯಿತು, ಎಷ್ಟೋ ಜನ ಸೆಕೆಂಡ್ ರೌಂಡಲ್ಲಿ ಇಷ್ಟಪಡದೇ ಇರೋ ಕಾಲೇಜ್ ಸಿಕ್ಕೈತೆ, ಮತ್ತು ಎಷ್ಟೋ ಜನಕ್ಕೆ ಸೀಟೇ ಅಲಾಟ್ ಆಗಿಲ್ಲ. ಸೊ ಸೀಟ್ ಅಲಾಟ್ ಆಗಿರೋರ್ಗೆ ಮುಂಚೆನೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀಟ್ ಅಲಾಟ್ ಆಗಿರೋರು ಮೊದಲು ಹೋಗಿ ಅಡ್ಮಿಷನ್ ಮಾಡಿಸಿ, ಇಲ್ಲ ನಾನು ಥರ್ಡ್ ರೌಂಡ್ಗೆ ಹೋಯ್ತೀನಿ ಅಂದರೆ ನೀವು ಬೇಕಾಗಿರುವಂಥ ಚಾಯ್ಸ್ ಯಾವುದಂತ ನಿಮಗೆ ಗೊತ್ತಿರುತ್ತೆ, ಅದು ಚಾಯ್ಸ್ ಟು ಅದನ್ನು ಪ್ರೆಸ್ ಮಾಡಿಬಿಟ್ಟಾದ್ಮೇಲೆ ನೀವು ಫಸ್ಟ್ ಆ ಒಂದು ಸೆಕೆಂಡ್ ರೌಂಡಲ್ಲಿ ಯಾವ ಒಂದು ಸೀಟ್ ನಿಮಗೆ ಸಿಕ್ಕಿರುತ್ತೆ ಆ ಸೀಟ್ನ, ಆ ಸೀಟ್ಗೆ ಬೇಕಾಗಿರೋವಂಥ ಒಂದು ಫೀಸ್ನ ಪೇ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಥರ್ಡ್ ರೌಂಡ್ಗೆ ಹೋಗಿ, ಥರ್ಡ್ ರೌಂಡಲ್ಲಿ ನಿಮಗೆ ಬೇರೆ ಕಾಲೇಜ್ ಸಿಕ್ಕಿ ಅದಕ್ಕೆ ಹೋಯ್ತೀನಿ ಅಂದಾಗ ಆ ಫೀಸ್ ಇಲ್ಲಿಗೆ ಶಿಫ್ಟ್ ಆಗೋಗುತ್ತೆ. ಬಟ್ ಇದೆಲ್ಲ ಬಿಟ್ಟು ಈಗ ಸೆಕೆಂಡ್ ರೌಂಡಲ್ಲಿ ನನಗೇನೂ ಆಗಿಲ್ವಲ್ಲ, ನಾನೇನು ಮಾಡಬೇಕು, ಥರ್ಡ್ ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಹೇಗೆ ಟ್ರೈ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಈಗಿಂದ ಒಂದು ವಿಷಯ ಹೇಳ್ತೀನಿ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ವಿಷಯ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಮೊದಲಾಗಿ ಏನು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಏನು ಅಂದರೆ, ತುಂಬ ಜನಕ್ಕೆ ಕಾಲೇಜ್ ಸೆಲೆಕ್ಟ್ ಆದಮೇಲೆ ಹೋಲ್ಡ್ ಮಾಡಿರ್ತಾರಲ್ಲ, ಆ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗಿ ಬೇರೆ ಕಾಲೇಜ್ನ ಚೂಸ್ ಮಾಡುವಾಗ ಈ ಕಾಲೇಜ್ ಬೇಡ ಅಂತ ಬಿಡ್ತಾರಲ್ಲ, ಅವಾಗ ಅದು ವೇಕೆಂಟಾಗಿ ಉಳಿದೋಗುತ್ತೆ, ಅಂಥ ಒಂದು ಸೀಟ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಿಡ್ತಾರೆ. ಸೊ ಸೆಕೆಂಡ್ ರೌಂಡಲ್ಲಿ ಇವಾಗ ಯಾರ್ಯಾರೆಲ್ಲ ಸೀಟ್ ಬಿಡ್ತಾರೆ, ಸೆಕೆಂಡ್ ರೌಂಡಲ್ಲಿ ಇವಾಗ ಯಾರ್ಯಾರೆಲ್ಲ ಚೂಸ್ ಮಾಡ್ಕೊಂಡಿರೋರು ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರೆಲ್ಲ ಸೀಟ್ ಸಿಕ್ಕೈತೆ, ನನಗೆ ಇದು ಬೇಡ, ನಾನು ಫಸ್ಟ್ ರೌಂಡ್ಗೆ ಹೋಯ್ತೀನಿ ಅನ್ನೋರು, ಇಂಥ ಒಂದು ಸೀಟ್ಗಳು ವೇಕೆಂಟ್ ಆಗಿರೋ ಸೀಟ್ಗಳನ್ನೆಲ್ಲ ಲಿಸ್ಟ್ಗಳಾಗಿ ಬಿಡ್ತಾರೆ. ಸೊ ಅಂಥ ಒಂದು ಕಾಲೇಜ್, ಅಂಥ ಒಂದು ಸೀಟ್ಗಳನ್ನೆಲ್ಲ ನೋಡಿಕೊಂಡು ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ಆಪ್ಷನ್ ಇರುತ್ತೆ ಅಂದರೆ, ಮತ್ತೇನು ಹೊಸದಾಗ ಆಪ್ಷನ್ಗಳನ್ನ ಎಂಟ್ರಿ ಮಾಡ್ಬೋದು ನೀವು. ಮತ್ತೆ ಹೊಸ ಆಪ್ಷನ್ಗಳನ್ನ ಎಂಟ್ರಿ ಮಾಡಿಬಿಟ್ಟು ಪ್ರಿಯಾರಿಟಿ ವೈಸ್ ಆರ್ಡರ್ ಮಾಡ್ತಾ ಹೋಗಿ. ಮೊದಲಾಗಿ ನಿಮ್ಮ ಕಟ್ ಆಫ್ಗೆ ರಿಲೇಟೆಡ್ ಆಗಿರೋ ಕಾಲೇಜ್ ಯಾವುದು ಅಂತ ನೋಡ್ಕೊಳ್ಳಿ. ನೀವು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಒಂದು ಕಾಲೇಜ್ಗೆ ಹೋಯ್ತೀನಿ ಅಂದರೆ ನಿಮ್ಮ ಕೈಯಲ್ಲಿ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ. ಬಟ್ ನನಗೆ ಬ್ಯಾಂಗ್ಳೂರಲ್ಲೇ ಬೇಕು, ಅದು ನನಗೆ ನಿಯರ್ ಬೈ ಆಗಿ ಬೇಕು ಅಂತ ಅಂದಾಗ ನೀವು ಅಂಥ ಒಂದು ಕಾಲೇಜ್ಗಳು ಇದ್ದೇ ಇರುತ್ತೆ. ಯಾವ ಕಾಲೇಜು ಇಲ್ಲ ಅಂತ ಇಲ್ಲ, ಬ್ಯಾಂಗ್ಳೂರಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಸೊ ಅದಕ್ಕೋಸ್ಕರ ಅಂಥ ಒಂದು ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ವೈಸು ನಿಮ್ಮ ಕಟ್ ಆಫ್ ರ್ಯಾಂಕ್ಸ್ನ ನೋಡ್ಕೊಳ್ತಾ ಹೋಗಿ. ಸೆಕೆಂಡ್ ರೌಂಡ್ನಲ್ಲಿ ಆ ಒಂದು ಕಟ್ ಆಫ್ ರ್ಯಾಂಕ್ನ ಲಿಸ್ಟು ಬಿಟ್ಟವ್ರೆ, ಸೊ ಅದನ್ನು ನೋಡ್ಕೊಳ್ತಾ ಮೊದಲಾಗಿ ಒಂದು ಲಿಸ್ಟ್ ಅನ್ನೋದು ರೆಡಿ ಮಾಡ್ಕೊಳ್ಳಿ. ಆ ಒಂದು ಲಿಸ್ಟ್ ಅನ್ನೋದು ರೆಡಿ ಮಾಡ್ಕೊಂಡಾದ್ಮೇಲೆ ನನಗೆ ಈ ಕಾಲೇಜಲ್ಲಿ ಸೀಟ್ ಬೇಡವೇ ಬೇಡ ಅನ್ನೋ ಥರ ಇರುತ್ತಲ್ಲ, ದಯವಿಟ್ಟು ಅಂಥ ಕಾಲೇಜ್ನ ಆ ಆಪ್ಷನ್ ಲಿಸ್ಟ್ ಏನಿರುತ್ತೆ, ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರ ಅದರಿಂದ ಮೊದಲು ತೆಗೆದು ಬಿಸಾಕಿ. ಬಿಸಾಕಿ ಅಂದರೆ ತೆಗೆದು ಅಂದರೆ ರಿಮೂವ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸೊ ರಿಮೂವ್ ಮಾಡಿಬಿಟ್ಟು ನಿಮಗೆ ನನಗೆ ಇದೇ ಕಾಲೇಜೇ ಬೇಕು, ಯಾಕಂದರೆ ಇದು ಕ್ಲೈಮ್ಯಾಕ್ಸು, ಇಲ್ಲಿ ನಾವು ತುಂಬ ಕಷ್ಟಪಟ್ಟಿನಿ ಒಂದು ವಿಷಯನ ತಗೋಬೇಕು, ಏನೋ ಒಂದು ಮಾಡ್ತೀನಿ, ಯಾವುದೋ ಒಂದು ಸಿಗಲಿ ಬಿಡು, ಇದ್ರ ಸಿಕ್ಕಿದ್ರೆ ಇದು ಸಿಗಲಿ ಅನ್ನೋ ಥರ ಬೇಡ. ತುಂಬಾ ರಿಸರ್ಚ್ ಮಾಡಿ, ತುಂಬಾ ಕಷ್ಟಪಟ್ಟು ತುಂಬ ವಿಷಯಗಳನ್ನ ತೋಡ್ತಾ ಹೋಗಿ, ತೋಡ್ಕೊಂಡು ಆಮೇಲೆ ವಿಷಯಗಳನ್ನ ನೋಡ್ತಾ ಹೋಗಿ, ಸೀಟ್ ಮ್ಯಾಟ್ರಿಕ್ಸ್ ಏನು ಈ ಥರ ಎಲ್ಲ ವಿಷಯಗಳು ತಿಳ್ಕೊಂಡು ಅದಾದ್ಮೇಲೆ ಕಾಲೇಜ್ನ ಲಿಸ್ಟ್ ಮಾಡಿ ಅದಾದ್ಮೇಲೆ ಆಪ್ಷನ್ ಎಂಟ್ರಿಲಿ ಎಂಟ್ರಿ ಮಾಡಾದ್ಮೇಲೆ, ಸೊ ಇದರಲ್ಲಿ ಟಾಪ್ 10 ಕಾಲೇಜಸ್ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಪ್ರಿಯಾರಿಟಿ ವೈಸ್ ಆರ್ಡರ್ ಆಗಿ ಅದನ್ನು ಅರೇಂಜ್ ಮಾಡ್ತಾ ಹೋಗಿ. ದಯವಿಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ತುಂಬಾ ವಿಷಯಗಳನ್ನ ಹಿಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದಾದ್ಮೇಲೆ ನೆಕ್ಸ್ಟ್ ರೌಂಡ್ ಅನ್ನೋದು ಬರೋದು ಇಲ್ಲ, ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಅನ್ನೋದು ಇರೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಏನಿರುತ್ತೆ ಅಂದರೆ, ಓಕೆ ಫಸ್ಟ್ ಚಾಯ್ಸ್ನ ಮಾತ್ರನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕೇನು, ನಾನು ಈ ಕಾಲೇಜಲ್ಲಿ ಸೀಟ್ ತಗೋತೀನಿ, ಇಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡಿರೋದು, ಈ ರೌಂಡಲ್ಲಿ ಬಂದು ಸೀಟ್ ನನಗೆ ಬೇಡ, ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನೋ ಥರನೂ ಇರ್ಬೋದು. ಬಟ್ ತುಂಬ ನೋಡ್ದಂಗೆ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ವೇಕೆಂಟ್ ಸೀಟ್ಗಳು ತುಂಬಾ ಐತೆ. ಅದರಲ್ಲೂ ಇ ಸಿ ಬಿಟ್ಬಿಟ್ಟು ಬೇರೆ ಒಂದು ಕೋರ್ಸ್ಗಳೆಲ್ಲ ಯಾರೆಲ್ಲ ವಿಲ್ಲಿಂಗ್ ಮಾಡ್ತಾಯಿರೋ ಅವ್ರಿಗೆಲ್ಲ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ಸಿ ಎಸ್ ಮತ್ತು ಈ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥ ಕೋರ್ಸ್ಗಳೆಲ್ಲ ನಾನು ಮಾಡಬೇಕು, ನನ್ನ ರ್ಯಾಂಕ್ ತುಂಬಾ ವೇರಿ ಆಗೈತೆ ಅನ್ನೋ ಥರ ಇದ್ದರೆ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಇವಾಗ
ಒಂದು 120 ಸೀಟಲ್ಲಿ 97,000 ಕಟ್ ಆಫ್ ಇರುತ್ತೆ, ನಿಮ್ಮ ಒಂದು ರ್ಯಾಂಕಿಂಗ್ 120,000 ಇರುತ್ತೆ. ಸೊ ಹಂಗಿರುವಾಗ ಒಂದು 4 ಸೀಟ್ ವೇಕೆಂಟ್ ಆಗಿದ್ರೇನು 97,000 ಕಟ್ ಆಫಲ್ಲಿರೋ ಹುಡುಗರನ್ನ ಎಲ್ಲೋ ಹುಡುಕ್ತಾರೆ, ಇಲ್ಲಾಂದ್ರೆ ಅದಕ್ಕೂ ಮೇಲ್ ಬಂದಿರೋ ರ್ಯಾಂಕಲ್ಲಿರೋ ಹುಡುಗರನ್ನ ಬೇರೆ ಕಾಲೇಜ್ಗೆ ಹಾಕಿರ್ತಾರೆ, 4 ಸೀಟ್ ಉಳ್ಕೊಂಡಿರುತ್ತೆ. ಸೊ ಅವಾಗ ನಿಮ್ಮ ರ್ಯಾಂಕಿಂಗ್ ಅನ್ನೋದು ಅವ್ರ ಕಣ್ಣಿಗೆ ಬೀಳುತ್ತೆ, ಅವಾಗ ನಿಮ್ಮನ್ನ ಎತ್ತಿ ಆ ಕಾಲೇಜ್ಗೆ ಹಾಕ್ಬಿಡ್ತಾರೆ. ಸೊ ಇಂಥ ವಿಷಯಗಳೆಲ್ಲ ನಡೆಯುತ್ತೆ, ನಡೆಯೋರು ಮಾಡೋರೆಲ್ಲ ಬೇರೆಯವರು, ಬಟ್ ನೀವು ಹೊರಗಡೆ ತುಂಬ ಚೆನ್ನಾಗಿ ಟ್ರೈ ಮಾಡಿಕೊಂಡು ದಯವಿಟ್ಟು ಕೊನೆಯ ರೌಂಡ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ಗೈಸ್. ಇದಾದಮೇಲೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಪೋಸ್ಟ್ ಮಾಡೋಣ ಅಂದರೆ, ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದು ಇಂಜಿನಿಯರಿಂಗ್ ಮೇಲೆ, ಅಂದರೆ ಒಂದು ಹಾಸ್ಟೆಲ್ ಲೈಫಿಂದ ಹಿಡ್ದು ಒಂದು ಸೆಮ್ ಲೈಫ್ವರೆಗೂ ಹೇಗೆಲ್ಲ ಒಂದು ಸ್ಟ್ರಾಟಜಿಕ್ಸ್ನ ಮೇಂಟೈನ್ ಮಾಡಬೇಕು, ಸ್ಟ್ರಾಟಜಿಸ್ನ ಮೇಂಟೈನ್ ಮಾಡಬೇಕು, ಇಂಥ ಒಂದು ವಿಷಯಗಳ ಮೇಲೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ನೋಡ್ತಾ ಹೋಗೋಣ, ಎಲ್ಲರೂ ಶೇರ್ ಮಾಡ್ತಾ ಹೋಗೋಣ, ಬೇರೆಯವರಿಗೆ ನಿಮಗೆ ಗೊತ್ತಿರೋ ವಿಷಯಗಳನ್ನ ಶೇರ್ ಮಾಡ್ತಾ. ಸೊ ಹ್ಯಾಪಿ ಗೈಸ್, ಹ್ಯಾಪಿ ಆಗಿರಿ, ಗುಡ್ ಲಕ್ ಫಾರ್ ಆಲ್, ಥ್ಯಾಂಕ್ ಯು.